ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟ್ ಓಕೆ. ಸೊ ಹಾಗಿದ್ರೆ ನಮಗೆಲ್ಲ ಗೊತ್ತಿರುವಂಗೆ ಅತಿ ಹೈಯೆಸ್ಟ್ ಪಾಪ್ಯುಲೇಷನ್ ಇಂಡಿಯಾದಾಗ ಎಲ್ಲಿ ನಾವು ಇದೇವಪ್ಪ ಅಂತಂದರೆ ರೂರಲ್ ಪಾಪ್ಯುಲೇಷನ್ ಜಾಸ್ತಿ ಅದ. ಓಕೆ, ಇನ್ ಇಂಡಿಯಾ ಅಂತ ಬಂದಾಗ ಔಟ್ ಆಫ್ ಟೋಟಲ್ ಪಾಪ್ಯುಲೇಷನ್ 68.85 ಪಾಪ್ಯುಲೇಷನ್ ಏನಪ್ಪ ಅಂದರೆ ರೂರಲ್ ಪಾಪ್ಯುಲೇಷನ್ ಅದು ನಮ್ಮ ಇನ್ ಇಂಡಿಯಾ. ಓಕೆನಾ, ಸೊ ಇಂಡಿಯಾದೊಳಗೆ ಇಂಡಿಯಾದಂತ ಬಂದಾಗ ಸೊ ಔಟ್ ಆಫ್ 100% ಪಾಪ್ಯುಲೇಷನ್ 68.85 ಪಾಪ್ಯುಲೇಷನ್ ಏನಪ್ಪ ಅಂತ 68.85 ಏನಪ್ಪ ಅಂತಂದರೆ ರೂರಲ್ ಪಾಪ್ಯುಲೇಷನ್. ಕರ್ನಾಟಕ ಅಂತ ಬಂದಾಗ ಎಸ್ ಇಂಪಾರ್ಟೆಂಟ್ಲಿ ಕರ್ನಾಟಕ ವಾಟ್ 61.33. ಹೌ ಮಚ್? 61.33 ರೂರಲ್ ಪಾಪ್ಯುಲೇಷನ್. ಓಕೆ, ಎಸ್. ಹಾಗಿದ್ರೆ ಕರ್ನಾಟಕದಲ್ಲಿ ಫಾರ್ ದ ಪರ್ಪಸ್ ಆಫ್ ಡೆವಲಪ್ಮೆಂಟ್ ಆಫ್ ರೂರಲ್ ಏರಿಯಾಸ್ ನಮ್ಮ ಹತ್ರ 3 ಸ್ಟೇಜಸ್ ಆಫ್ ಪಂಚಾಯತ್ಸ್ ವಿ ಹಾವ್. ಟೋಟಲಿ ನಮ್ಮ ಹತ್ರ 3 ರೀತಿಯಾದಂಥ ಅಂದರೆ 3 ಟೈರ್ ಗೌರ್ಮೆಂಟ್ ಅಂಥೇಳಿ ಕರಿತೀವಿ. ಓಕೆನಾ, ಸೊ ಅದಕ್ಕೋಸ್ಕರ ನಾವು ಇದನ್ನ ಸ್ಥಾಪನೆ ಮಾಡ್ತೀವಪ್ಪ ಅಂದರೆ ಡಿಸೆಂಟ್ರಲೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್. ಓಕೆ, ಬಿಫೋರ್ ಪಂಚಾಯತ್ ರಾಜ್ ಆ್ಯಕ್ಟ್ ಇಲ್ಲನಾಗಿತ್ತು, ಅಡ್ಮಿನಿಸ್ಟ್ರೇಷನ್ ಸೆಂಟ್ರಲೈಸ್ ಆಗ್ತಾ ಇತ್ತು. ಸೊ ವೀಕರ್ ಸೆಕ್ಷನ್ ಆಫ್ ದಿ ಸೊಸೈಟಿ ಆಗಿರ್ಬೋದು ಅಥವಾ ರೂರಲ್ ಇರುವಂತಹ ಪೀಪಲ್ಸ್ಗಳಿತ್ತು, ಅವ್ರಿಗೇನಾಗಿರಲಿಲ್ಲಪ್ಪ ಅಂತಂದರೆ ಈ ಅಡ್ಮಿನಿಸ್ಟ್ರೇಷನ್ಗೆ ಪಾರ್ಟಿಸಿಪೇಟ್ ಮಾಡೋಕೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ನಾವೇನು ತರ್ತೀವಪ್ಪ ಅಂದರೆ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಥವಾ ಡಿಸೆಂಟ್ರಲೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಕಾನ್ಸೆಪ್ಟ್ ಒಳಗೆ ಏನು ಮಾಡ್ತೀವಿ ಅಂತಂದರೆ ಪಂಚಾಯತ್ಸ್ಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತೀವಿ. ಓಕೆನಾ, ಸೊ ಇದನ್ನು ನೀವು ನಿಮ್ಮ ಪಾಲಿಟಿಯೊಳಗೆ ಕಲ್ತಿರ್ತೀರಿ. ಓಕೆ, ಸೊ ಹಾಗಿದ್ರೆ 3 ರೀತಿಯಾದಂತಹ ನಮ್ಮ ಹತ್ರ ಏನಪ್ಪ ಅಂದರೆ 3 ಟೈರ್ ಅದು 3 ಸ್ಟೇಜಸ್ ಅವ್ರ 3 ಟೈರ್ ಪಂಚಾಯತ್ಸ್ ಅದು ನಮ್ಮ ಹತ್ರ. ಪಂಚಾಯತ್ ನಮ್ಮ ಹತ್ರ 3 ಟೈರ್ ಅದು. ಫಸ್ಟ್ ಒಂದು ಜಿಲ್ಲಾ ಪಂಚಾಯತ್, ಹಾಂ ತಾಲೂಕ್ ಪಂಚಾಯತ್, ಎಸ್ ಗುಡ್ ಗ್ರಾಮ ಪಂಚಾಯತ್. ಇಂಪಾರ್ಟೆಂಟ್ ಥಿಂಗ್ ಇಸ್ ಎಸ್ ಎಸ್ ಅದಾವು. ಎಸ್, ಇನ್ ಕರ್ನಾಟಕ ವಿ ಹ್ಯಾವ್ 21 ಜಿಲ್ಲಾ ಪಂಚಾಯತ್ಸ್, 31 ಜಿಲ್ಲಾ ಪಂಚಾಯತ್ಸ್, 31 ಜಿಲ್ಲಾ ಪಂಚಾಯತ್ಸ್, 239 ತಾಲೂಕ್ ಪಂಚಾಯತ್ಸ್, 239 ತಾಲೂಕ್ ಪಂಚಾಯತ್ಸ್ ಆ್ಯಂಡ್ 5954 ಗ್ರಾಮ ಪಂಚಾಯತ್ಸ್. 5954 ಏನಪ್ಪ ಅಂದರೆ ನಮ್ಮಲ್ಲಿ ಗ್ರಾಮ ಪಂಚಾಯತ್ಸ್ ಅರ್ಥ ಅಲ್ಲಿಕ್ಕದ. ಟು 31 ಜಿಲ್ಲಾ ಪಂಚಾಯತ್ಸ್, 239 ತಾಲೂಕ್ ಪಂಚಾಯತ್ಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ 5954 ಏನಪ್ಪ ಅಂದರೆ ಗ್ರಾಮ ಪಂಚಾಯತ್ ಅಂತ ಕರಿತೀವಿ. ಓಕೆ, ಹೌದು. ಮತ್ತು 31 ಡಿಸ್ಟ್ರಿಕ್ಟ್ ಲೈಕ್ ವಿಜಯನಗರ ರೀಸೆಂಟ್ಲಿ ಅರ್ಥ ಅಲ್ಲಿಕ್ಕದಲ್ಲ. ಎಸ್, ಹಾಗಿದ್ರೆ ಕರ್ನಾಟಕದಲ್ಲಿ ನಮ್ಗೆ ಪಂಚಾಯತ್ ರಾಜ್ ಆ್ಯಕ್ಟ್ ಬಂದಿದ್ದು ಯಾವಾಗಪ್ಪ ಅಂತಂದರೆ ಎಸ್ 1993. ಎಸ್, ವೆರಿ ಇಂಪಾರ್ಟೆಂಟ್ಲಿ 1993 May 10 ಒಳಗೆ ಏನಾಗ್ತದಪ್ಪ ಅಂತಂದರೆ ಕರ್ನಾಟಕದಲ್ಲಿ ಎಸ್ ಕರ್ನಾಟಕದೊಳಗೆ ಏನಾಗ್ತದಪ್ಪ ಅಂತಂದರೆ ಪಂಚಾಯತ್ ರಾಜ್ ಆ್ಯಕ್ಟ್ ಯಾವಾಗ ಬರ್ತದೆ ಎಸ್ 1993 May 10. ಇದನ್ನು 2015 ಒಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಮೆಂಡ್ ಮಾಡ್ತಾರೆ. ಎಸ್, ವೆರಿ ಇಂಪಾರ್ಟೆಂಟ್ಲಿ 1993 May 10 ಒಳಗೆ ಪಂಚಾಯತ್ ರಾಜ್ ಆ್ಯಕ್ಟ್ ಬರ್ತದೆ. ಆ ಪಂಚಾಯತ್ ರಾಜ್ ಆ್ಯಕ್ಟ್ ಅಂಡರ್ ಒಳಗೆ ನಾವೇನು ಮಾಡ್ತೀವಪ್ಪ ಅಂದರೆ ಲೋಕಲ್ ಗೌರ್ಮೆಂಟ್ಸ್ ಅಂಥೇಳಿ ಕರಿತೀವಿ. ಏನು ಕರಿತೀವಿ? ಎಸ್, ಲೋಕಲ್ ಗೌರ್ಮೆಂಟ್ಸ್ಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ. ಲೈಕ್ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಂಡ್ BBMC ಏನು ಕರಿತೀವಿ, ಹಿಂಗೆ BBMP ಗತೆ ಮಹಾನಗರ ಪಾಲಿಕೆಗಳು. ಸೊ ಈ ರೀತಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಲೋಕಲ್ ಗೌರ್ಮೆಂಟ್ಸ್ನ ಸ್ಥಾಪನೆ ಮಾಡ್ತೀವಿ. ಅಂಡರ್ ವಿಚ್ ಆ್ಯಕ್ಟ್? 1993 ಪಂಚಾಯತ್ ರಾಜ್ ಆ್ಯಕ್ಟ್ಸ್. ಓಕೆನಾ, ಸೊ ಇದನ್ನು 2015 ಒಳಗೆ ಏನು ಮಾಡ್ತೀವಪ್ಪ ಅಂದರೆ ಅಮೆಂಡ್ ಮಾಡ್ತೇವೆ. ಸೊ ಹಾಗಾಗಿ ಈಗ ಅದನ್ನು 1993 ಪಂಚಾಯತ್ ರಾಜ್ ಆ್ಯಕ್ಟ್ ಅಂಥೇಳಿ ಕರೆಯಂಗಿಲ್ಲ, 1993 ಪಂಚಾಯತ್ ರಾಜ್ ಆ್ಯಕ್ಟ್ 2015 ಅಮೆಂಡೆಡ್ ಆ್ಯಕ್ಟ್ ಅಂಥೇಳಿ ಕರಿತೀವಿ. ಇದನ್ನು 2015 ನಾವೇನು ಮಾಡ್ತೀವಪ್ಪ ಅಂದರೆ ಅಮೆಂಡ್ ಮಾಡ್ತೀವಿ. ಎಸ್, ಏನು ಮಾಡ್ತೀವಿ? 2015 ಅಮೆಂಡ್ ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ಪಂಚಾಯತ್ ಡೆವಲಪ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ನಾವು ಏನೇನೆಲ್ಲ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಸನ್ನು ಇಂಪ್ಲಿಮೆಂಟ್ ಮಾಡ್ತಾ ಬರ್ತಾ ಇದೆ. ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಹಾಗಿದ್ರೆ 2023-24 ಬಜೆಟಲ್ಲಿ ರೂರಲ್ ಡೆವಲಪ್ಮೆಂಟಿಗೆ ನಾವೇನು ಮಾಡ್ಲಿಕ್ಕೆ 18,038 crore ರೂಪೀಸನ್ನು ನಾವು ರಿಸರ್ವ್ ಮಾಡ್ತಾ ಇದ್ದೀವಿ. ಅಂದರೆ ಸೊ ನಾವಿಲ್ಲೇನು ಕಲಿಬೇಕು ಅಂತಂದರೆ, ಸೊ ರೂರಲ್ ಡೆವಲಪ್ಮೆಂಟ್ ಅಂತ ಬಂದಾಗ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಂದರೆ ರೂರಲ್ ಏರಿಯಾಗಳನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಯಾವ್ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಬರ್ತಾ ಇದೆ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಹಾಗಿದ್ರೆ ಏನೇನು ಮೆಜರ್ಸ್ ತಗೋತು ಅನ್ನೋದ್ರಾಗ ಫಸ್ಟ್ ಮೆಜರ್ ಈಸ್
ಬಜೆಟ್ ಒಳಗೆ ನಾವೇನು ಮಾಡ್ತೇವಪ್ಪ ಅಂದರೆ 18,038 ಸೊ 2023-24 ಲಾಸ್ಟ್ ಇಯರ್ ಬಜೆಟ್ ಓಕೆ 2023-24 ಬಜೆಟ್ ಒಳಗೆ ಎಸ್ 2023-24 ಬಜೆಟು ನಾವೇನು ಮಾಡ್ತೀವಪ್ಪ ಅಂದರೆ 18,038 crore ರುಪೀಸನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಎದಕ್ಕೆ ಅಲೋಕೇಟ್ ಮಾಡ್ತೀವಿ ರೂರಲ್ ಡೆವಲಪ್ಮೆಂಟ್ ಎದಕ್ಕೋಸ್ಕರ ಅಲೋಕೇಟ್ ಮಾಡ್ತೀವಿ ರೂರಲ್ ಡೆವಲಪ್ಮೆಂಟ್ಗೋಸ್ಕರ ಅಲೋಕೇಟ್ ಮಾಡ್ತೀವಿ ಫಸ್ಟ್ ಇಂಪಾರ್ಟೆಂಟ್ ಮೆಷರ್ ಓಕೆ ಸೊ ನೆಕ್ಸ್ಟ್ ಗ್ರಾಮ ಪಂಚಾಯತ್ ಒಳಗೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಒಳಗೆ ನಾವು ಲೈಬ್ರರಿಗಳನ್ನು ನೋಡ್ತಾ ಬರ್ತೀವಿ ಪ್ರತಿಯೊಂದು ಗ್ರಾಮ ಪಂಚಾಯತ್ ಒಳಗೆ ನಾವೇನು ಮಾಡ್ಲಿಕ್ಕತ್ತೀವಿ ಲೈಬ್ರರಿಗಳನ್ನು ಇಟ್ಟಿದ್ದೀವಿ ಬಟ್ ಥಿಂಗ್ ಈಸ್ ಆ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳನ್ನು ಅರಿವು ಸೆಂಟರ್ಗಳನ್ನಾಗಿ ಚೇಂಜ್ ಮಾಡ್ತಾ ಇದ್ದೀವಿ ಇವುಗಳನ್ನು ಅಂದರೆ ಗ್ರಾಮ ಪಂಚಾಯಿತಿ ಲೈಬ್ರರೀಸ್ ಏನಿದ್ವಲ್ಲ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಂತ ಕರಿತೀವಿ ಆ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳು ರೈಟ್ ನೌ ರೀನೇಮ್ಡ್ ಆ್ಯಸ್ ಅ ಅರಿವು ಕೇಂದ್ರ ಓಕೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಒಳಗೂ ಇಲ್ಲಿ ಹಳ್ಳಿಯಿಂದ ಬಂದ್ರಿಗೆ ಆಬ್ವಿಯಸ್ಲಿ ಗೊತ್ತೇ ಇರ್ತದೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ದೇರ್ ಇಸ್ ಅ ಒನ್ ಲೈಬ್ರರಿ ಅಂಡರ್ ಗ್ರಾಮ ಪಂಚಾಯತ್ ಓಕೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಅಂತ ಹೇಳಿ ಕರಿತಿದ್ವಿ ಸೊ ಹೀಗಿರುವಂತಹ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳನ್ನು ಎಸ್ ಗ್ರಾಮ ಪಂಚಾಯತ್ ಗ್ರಂಥಾಲಯಗಳನ್ನು ಏನಂತೆ ರಿನೇಮ್ ಮಾಡ್ತಿದ್ದಾರೆ ಎಸ್ ಅರಿವು ಕೇಂದ್ರ ಎಸ್ ವೆರಿ ಇಂಪಾರ್ಟೆಂಟ್ ಅರಿವು ಕೇಂದ್ರಗಳನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ರೀನೇಮ್ ಮಾಡ್ತಾ ಇದ್ದೀವಿ ಓಕೆನಾ ಸೆಕೆಂಡ್ ಇನ್ನು ಸೊ ವೆರಿ ಇಂಪಾರ್ಟೆಂಟ್ಲಿ ದೇರ್ ಇನ್ ಕರ್ನಾಟಕ ದೇರ್ ಇಸ್ 5,895 ಗ್ರಂಥಾಲಯಗಳದವು ಅದರೊಳಗೆ 5,583 ಗ್ರಂಥಾಲಯಗಳಿಗೆ ನಾವು ಡಿಜಿಟಲೈಸೇಷನ್ ಮಾಡ್ತಾ ಇದ್ದೀವಿ ಎಸ್ ಹಾಗಿದ್ರೆ ಕರ್ನಾಟಕದ ಗ್ರಂಥಾಲಯಕ್ಕೆ ನಾವೇನು ಮಾಡ್ತಿದ್ದೀವಿ ಎಸ್ ಲೈಬ್ರರಿಗಳನ್ನು ನಾವೇನು ಮಾಡಲಿಕ್ಕೆ ಡಿಜಿಟಲೈಸೇಷನ್ ಮಾಡ್ತಾ ಇದ್ದೀವಿ ಅಂದರೆ ಆ ಎಲ್ಲ ಲೈಬ್ರರಿಗಳು ಕೂಡ ನಾವೇನು ತರ್ತಾ ಇದ್ದೀವಪ್ಪ ಅಂದರೆ ಡಿಜಿಟಲ್ ಕಾನ್ಸೆಪ್ಟ್ನ ತರ್ತಾ ಇದ್ದೀವಿ ಅಂಡರ್ ಭಾರತ್ ನೆಟ್ ಸ್ಕೀಮ್ ವಿತ್ ಸ್ಕೀಮ್ ಅಂಡರ್ ಭಾರತ್ ನೆಟ್ ಜೊತೆಗೆ ವೈಬ್ರೆಂಟ್ ವಿಲೇಜಸ್ ವೆರಿ ಇಂಪಾರ್ಟೆಂಟ್ ಎರಡು ಸ್ಕೀಮ್ ಇಂಪಾರ್ಟೆಂಟ್ ಒಂದು ಭಾರತ್ ನೆಟ್ ಇನ್ನೊಂದು ವೈಬ್ರೆಂಟ್ ವಿಲೇಜಸ್ ಎಸ್ ವೈಬ್ರೆಂಟ್ ವಿಲೇಜಸ್ ಸರ್ ಹಾಗಿದ್ರೆ ಭಾರತ್ ನೆಟ್ ಅಂತ ವೈಬ್ರೆಂಟ್ ವಿಲೇಜಸ್ ಅಂದರೆ ಏನು ಟೋಟಲ್ 5,583 ಹಾಗಿದ್ರೆ ಸೊ ವಾಟ್ ಯು ಮೀನ್ ಮಿಸ್ ಭಾರತ್ ನೆಟ್ ಆರ್ ವಾಟ್ ಯು ಮೀನ್ ಬೈ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಎನಿಬಡಿ ನೋ ಎಸ್ ಪ್ಲೀಸ್ ಆರ್ ವೈಬ್ರೆಂಟ್ ವಿಲೇಜಸ್ ಭಾರತ್ ನೆಟ್ ಆರ್ ವೈಬ್ರೆಂಟ್ ವಿಲೇಜಸ್ ವಾಟ್ ಯು ಮೀನ್ ಬೈ ವೈಬ್ರೆಂಟ್ ವಿಲೇಜ್ ಕಾನ್ಸೆಪ್ಟ್ ಏನು ಹೇಳ್ತದೆ ಈ ಕಾನ್ಸೆಪ್ಟ್ ನಮಗೆ ವೈಬ್ರೆಂಟ್ ವಿಲೇಜ್ ಕಾನ್ಸೆಪ್ಟ್ ಏನು ಹೇಳ್ತದೆ ಎಸ್ ಕಮ್ ಆನ್ ಡೋಂಟ್ ನೋ ಏನು ಭಾರತ್ ನೆಟ್ ಬ್ರಾಡ್ ಲೈನ್ ನೆಕ್ಸ್ಟ್ ಸಿಂಪಲ್ ಥಿಂಗ್ ಭಾರತ್ ನೆಟ್ ಇಟ್ ಮೀನ್ಸ್ ಎಂಟೈರ್ ಇಂಡಿಯಾದಕ್ಕೆ ಎಲ್ಲ ಕಡೆಯೂ ಕೂಡ ಇಂಟರ್ನೆಟ್ ಫೆಸಿಲಿಟಿ ಪ್ರೊವೈಡ್ ಮಾಡೋದು ಆ್ಯಂಡ್ ವೈಬ್ರೆಂಟ್ ವಿಲೇಜಸ್ ಇಟ್ ಮೀನ್ಸ್ ಎಲ್ಲ ಹಳ್ಳಿಗಳಿಗೂ ಕೂಡ ಡಿಜಿಟಲ್ ಟಚ್ಚನ್ನು ಕೊಡೋದು ಇಟ್ ಮೀನ್ಸ್ ಎಲ್ಲ ಹಳ್ಳಿಗಳಿಗೂ ಕೂಡ ಗೌರ್ಮೆಂಟಿಂದಾನೇ ಇಂಟರ್ನೆಟ್ ಪ್ರೊವೈಡ್ ಮಾಡೋದು ಇಂಟರ್ನೆಟ್ ಥ್ರೂನೇ ಪಂಚಾಯತ್ಗಳು ವರ್ಕ್ ಮಾಡಬೇಕು ದ್ಯಾಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಇಸ್ ವೈಬ್ರೆಂಟ್ ವಿಲೇಜಸ್ ಅರ್ಥ ಆಗ್ಲಿಕ್ಕತ್ತದ ಸೊ ಆ ಒಂದು ಕಾನ್ಸೆಪ್ಟ್ ಅಡಿ ಒಳಗೆ ಮೊದಲಿಗೆ ಎಲ್ಲ ಪಂಚಾಯತ್ಗಳು ಇಂಟರ್ನೆಟ್ ಫೆಸಿಲಿಟಿಗಳು ಇರಲಿಲ್ಲ ಎಲ್ಲವೂ ಕೂಡ ಪೇಪರ್ ಬೇಸಸ್ ಮೇಲೆ ನಡೀತಾ ಇತ್ತು ಅಪ್ಲಿಕೇಶನ್ ಬರೆದು ಕೊಡಬೇಕಾಗಿತ್ತು ಈ ರೀತಿ ಕೆಲವೊಂದು ಜಿ ಪಿ ಎಸ್ ಮಾಡ್ತಾ ಇದ್ರು ಅವುಗಳನ್ನು ಮಾತ್ರ ಇಂಟರ್ನೆಟ್ ಫೆಸಿಲಿಟಿ ಮಾಡ್ತಾ ಇದ್ದಾರೆ ಬಟ್ ಇವಾಗ ಎಲ್ಲ ಅಂದರೆ ಅವು ಸೆಲೆಕ್ಟಿವ್ ಗ್ರಾಮ ಪಂಚಾಯತ್ಗಳು ಮಾತ್ರ ಎಲ್ಲ ಗ್ರಾಮ ಪಂಚಾಯತ್ಗಳಾಗಿರಲಿಲ್ಲ ಈಗ ಎಲ್ಲ ಗ್ರಾಮ ಪಂಚಾಯತ್ಗಳಿಗೂ ಕೂಡ ಏನು ಮಾಡ್ಲಿಕ್ಕತ್ತಾರಪ್ಪ ಅಂದರೆ ಗೌರ್ಮೆಂಟಿಗಂತೂ ಪ್ರೊವೈಡಿಂಗ್ 5G ಇಂಟರ್ನೆಟ್ ಫೆಸಿಲಿಟಿ ಓಕೆ ಸೊ ಅದ್ರ ಪ್ರಕಾರ ಗೌರ್ಮೆಂಟ್ಸ್ ಏನು ಮಾಡಬೇಕಪ್ಪ ಅಂದರೆ ಆ ಇಂಟರ್ನೆಟನ್ನು ಬಳಸ್ಕೊಂಡು ವರ್ಕ್ ಮಾಡಬೇಕು ಅನ್ನೋಂಥ ಕಾನ್ಸೆಪ್ಟಿಗೆ ನಾವೇನು ಕರಿತೀವಿ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಸೊ ಗ್ರಾಮೀಣ ಆವಿಷ್ಕಾರ ನಿಧಿ ಸ್ಥಾಪನೆ ಮಾಡ್ತೀವಿ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಸ್ಥಾಪನೆ ಮಾಡ್ತೀವಿ ಎಸ್ ವೆರಿ ಇಂಪಾರ್ಟೆಂಟ್ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಸೊ ಯಾವಾಗ ಸ್ಥಾಪನೆ ಮಾಡ್ತೀವಪ್ಪ ಅಂದರೆ 2001 ಸೊ 2001 ಒಳಗೆ ಸ್ಥಾಪನೆ ಮಾಡ್ತೀವಿ ಬೋರ್ಡ್ ನಿಗಮ ಮೀನ್ಸ್ ಬೋರ್ಡ್ ನಿಯಮಿತ ಮೀನ್ಸ್ ಲಿಮಿಟೆಡ್ ಓಕೆನಾ ಕಮಾನ್ ಹಾಗಿದ್ದರೆ ಮುಖ್ಯವಾಗಿ ಇಲ್ಲಿ ಗ್ರಾಮೀಣ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಯಾಕೆ ಸ್ಥಾಪನೆ ಮಾಡ್ತೀವಪ್ಪ ಅಂತಂದರೆ ಇಂಪಾರ್ಟೆಂಟ್ಲಿ ಗ್ರಾಮೀಣ ಭಾಗಗಳಿಗೆ
ವಸತಿ ಸೌಲಭ್ಯ ಶೆಲ್ಟರ್ ಪ್ರೋಗ್ರಾಮ್ಸ್ ನಾವೇನು ತರ್ತೀವಲ್ಲ, ಲೈಕ್ ಬೇರೆ ಬೇರೆ ಪ್ರೋಗ್ರಾಮ್ಸ್ ಲೈಕ್ ವಾಲ್ಮೀಕಿ ಆವಾಸ್ ಯೋಜನಾ, ಇಂದಿರಾಗಾಂಧಿ ಆವಾಸ್ ಮೀನ್ಸ್ ಪ್ರಧಾನಮಂತ್ರಿ ಆವಾಸ್ ಯೋಜನಾ, ಅಂಬೇಡ್ಕರ್ ಆವಾಸ್ ಯೋಜನಾ, ಬಸವ ಜಯಂತಿ ಆವಾಸ್ ಯೋಜನಾ, ಈ ರೀತಿ ಸುಮಾರು ಪ್ರಾಜೆಕ್ಟ್ಸ್ಗಳನ್ನ ನಾವೇನು ತರ್ತಿದ್ದೀವಪ್ಪ ಅಂತಂದರೆ ಗ್ರಾಮೀಣವಾಗಿ ತರ್ತಾ ಇದ್ದೀವಿ. ಇಲ್ಲಿ ಎಲ್ಲ ಎಲ್ಲ ಹಳ್ಳಿಗಳಿಗೂ ಕೂಡ ಏನು ಮಾಡಲಿಕ್ಕೋಸ್ಕರ ಶೆಲ್ಟರ್ ಫೆಸಿಲಿಟಿಗೆ ನಾವು ಒದಗಿಸಿಕೊಡ್ಲಿಕ್ಕೋಸ್ಕರ ಆ ಎಲ್ಲ ಪ್ರಾಜೆಕ್ಟ್ಸ್ ಏನದಲ್ಲ ಶೆಲ್ಟರ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ಏನದಲ್ಲ ಆ ಎಲ್ಲ ಪ್ರಾಜೆಕ್ಟ್ಸನ್ನು ಕಂಟ್ರೋ ಏನು ಬ್ಯಾಲೆನ್ಸ್ ಮಾಡೋರು ಅಥವಾ ಮ್ಯಾನೇಜ್ ಮಾಡೋರು ಯಾರಪ್ಪ ಅಂತಂದರೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ. ಓಕೆನಾ? ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಎಸ್ ಗ್ರಾಮೀಣ ಭಾಗದ ಪ್ರಮುಖ ವಸತಿ ಯೋಜನೆ ಜಾರಿಗೆ ತರೋದು. ಓಕೆ, ಗ್ರಾಮೀಣ ಭಾಗದ ಪ್ರಮುಖ ವಸತಿ ಯೋಜನೆಗಳು ರೂರಲ್ ಲೆವೆಲ್ ಶೆಲ್ಟರ್ ಪ್ರೋಗ್ರಾಮ್ಸ್ ಏನದಲ್ಲ ಆ ಎಲ್ಲ ವಸತಿ ಯೋಜನೆಗಳನ್ನ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಜಾರಿಗೆ ತರ್ತಾರೆ. ಹಾಗಾದ್ರೆ ಯಾವ್ಯಾವಿದಪ್ಪ ಅಂತಂದರೆ, ಸೊ ಪ್ರಧಾನ ಪಿ ಎಂ ಆವಾಸ್ ಯೋಜನೆ, ಸೆಕೆಂಡ್ ಒನ್ ಅಂಬೇಡ್ಕರ್ ಆವಾಸ್ ಯೋಜನೆ, ಥರ್ಡ್ ಒನ್ ವಾಲ್ಮೀಕಿ ಆವಾಸ್ ಯೋಜನೆ, ನೆಕ್ಸ್ಟ್ ಬಸವ ಜಯಂತಿ ಆವಾಸ್ ಯೋಜನೆ, ಓಕೆ. ಸೊ ಈ ರೀತಿ ಏನಪ್ಪ ಅಂತಂದರೆ ಸುಮಾರು ಆವಾಸ್ ಯೋಜನೆಗಳದಾವು ಪ್ರೊವೈಡಿಂಗ್ ದಿ ಶೆಲ್ಟರ್ ಫೆಸಿಲಿಟಿ ರೂರಲ್ ಏರಿಯಾ. ಓಕೆನಾ? ಸೊ ಇದಾದಮೇಲೆ ವೆರಿ ಇಂಪಾರ್ಟೆಂಟ್ಲಿ ವಾಟರ್ ಸಪ್ಲೈಗೋಸ್ಕರ ಒಂದು ಪ್ರಾಜೆಕ್ಟ್ ತರ್ತಾ ಇದ್ದೀವಿ, ಜಲ್ ಜೀವನ್ ಮಿಷನ್ JJM. ಎಸ್, ಯಾವ್ದ JJM ಬರ್ಕೊಂಡ್ರಿ, ಕ್ಲಿಯರ್? ಈ ಎತ್ತಿನ ಹೊಳೆ ಹೊಳೆ ಯೋಜನೆ ಇಟ್ಸ್ ಇಂಪಾರ್ಟೆಂಟ್. ಇಟ್ಸ್ ಎತ್ತಿನ ಹೊಳೆ ಇಸ್ ದ ಪರ್ಟಿಕ್ಯುಲರ್ ನೇಮ್ ಆಫ್ ಇಟ್ಸ್ ನೇಮ್ ಆಫ್ ಪರ್ಟಿಕ್ಯುಲರ್ ಪ್ಲೇಸ್. ಎತ್ತಿನ ಹೊಳೆ ಅನ್ನುವಂಥ ಅಲ್ಲಿ ಒಂದು ಪ್ರಾಜೆಕ್ಟ್ ತಂದು ಅಲ್ಲಿ ಒಂದು ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿ ಅಲ್ಲಿಂದ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿಗಳನ್ನು ಪಡ್ಕೋಬೇಕನ್ನೋದು ಎತ್ತಿನ ಹೊಳೆ ಯೋಜನೆ. ಇದು ಜಲ್ ಜೀವನ್ ಮಿಷನ್ ಯೋಜನೆ, ಇಟ್ ಮೀನ್ಸ್ ಪ್ರತಿ ಮನೆಯೊಳಗೂ ಪ್ರತಿ ಮನೆಗೂ ಕೂಡ ಪ್ರತಿ ಮನೆ ಟ್ಯಾಪ್ಗೂ ಕೂಡ ನಾವೇನು ಮಾಡ್ಲಿಕ್ಕತ್ತೀವಪ್ಪ ಅಂದರೆ ಡ್ರಿಂಕಿಂಗ್ ವಾಟರ್ ಸಪ್ಲೈಯನ್ನು ಮಾಡ್ತಾ ಇದ್ದೀವಿ. ಓಕೆ, ಹರ್ ಘರ್ ನಲ್ ಸೆ ಜಲ್ ಏನು ಪ್ರಾಜೆಕ್ಟ, ಹರ್ ಘರ್ ನಲ್ ಸೆ ಜಲ್ ಜಲ್ ಜೀವನ್ ಮಿಷನ್. ಹಾಂ, ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು. ಓಕೆ, ಸೊ ಇದ್ರ ಪ್ರಕಾರ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ, ಸೊ ಗ್ರಾಮೀಣ ಭಾಗದ ಪ್ರತಿ ಮನೆಗೂ ಕೂಡ ಕೊಳವೆ ಬಾವಿ ನಲ್ಲಿ ಮುಖಾಂತರ ನೀರನ್ನು ಸಪ್ಲೈ ಮಾಡ್ತಾ ಇದ್ದೇವೆ. ಗ್ರಾಮೀಣ ಭಾಗದ ಪ್ರತಿ ಮನೆಗೆ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಕುಡಿಯುವ ನೀರನ್ನು ಕೊಡ್ತಾ ಇದೆ. ಈ ಪ್ರಾಜೆಕ್ಟ್ ಅಂಡರ ಒಬ್ಬ ವ್ಯಕ್ತಿಗೆ ಪರ್ ಡೇ 55 ಲೀಟರ್ ಅಂತೇಳಿ ನಿಗದಿ ಮಾಡಿದ್ವಿ. ಇಂಪಾರ್ಟೆಂಟ್ ಪಾಯಿಂಟ್, 55 ಲೀಟರ್ ಒಬ್ಬ ವ್ಯಕ್ತಿಗೆ 55 ಲೀಟರ್ ಪರ್ ಡೇ ಪರ್ ಪರ್ಸನ್. ಹಾಂ, ಫ್ರೀ ಅಲ್ಲೋ ಅಂದರೆ ಆನ್ ಆನ್ ಎವರೇಜ್ ಒಬ್ಬ ವ್ಯಕ್ತಿ ಅಷ್ಟು ವಾಟರ್ನ ಕನ್ಸ್ಯೂಮ್ ಮಾಡ್ಬೋದು, 55 ಲೀಟರ್ ಪರ್ ಡೇ. 55 ಲೀಟರ್ಕ್ಕಿಂತ ಕಡಿಮೆ ಮಾಡಿದ್ರು ಮನೆಗೆ ಬಿಲ್ ಬಂದೇ ಬರ್ತದೆ. ಓಕೆನಾ? ಎಸ್, ಥಿಂಗ್ ಈಸ್ ಒಬ್ಬ ವ್ಯಕ್ತಿ ಅಂದರೆ ಈ ಒಂದು ಪ್ರಾಜೆಕ್ಟ್ ಅಡಿ ಒಳಗೆ ಅವರು ಒಂದು ವ್ಯಕ್ತಿಗೆ ಒಂದು ದಿನಕ್ಕೆ ಎಷ್ಟು ಲೀಟರ್ ನೀರು ನಿಗದಿ ಮಾಡಿದಾರಪ್ಪ ಅಂದರೆ 55 ಲೀಟರ್ ಪರ್ ಡೇ ಪರ್ ಪರ್ಸನ್. ಓಕೆನಾ? ಅದಕ್ಕಿಂತ ಹೆಚ್ಚಿಗೆ ಕನ್ಸ್ಯೂಮ್ ಮಾಡ್ಬೋದು, ಕಡಿಮೆನೂ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಅವ್ರು ಹೇಳ್ತಾರೆ ಇಷ್ಟು ಕೊಟ್ಟರೆ ಇಡೀ ಭಾರತದ ಎಲ್ಲ ವ್ಯಕ್ತಿಗಳಿಗೂ ಕೂಡ ಎಲ್ಲ ಪಾಪ್ಯುಲೇಷನ್ ಕೂಡ ನಾವು ವಾಟರ್ ಸಪ್ಲೈ ಮಾಡ್ಬೋದು ಅನ್ನೋಂಥ ಅವ್ರ ಥಿಯರಿ ಅಷ್ಟೇ. ಓಕೆ, ಪರ್ ಡೇ 55 ಲೀಟರ್ ಪರ್ ಡೇ ಪರ್ ಪರ್ಸನ್. ಓಕೆ, ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 55 ಲೀಟ್ರ್ಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಸ್ಯಾನಿಟೈಸೇಷನ್ ಆರ್ ಈಗ ನೆಕ್ಸ್ಟ್ ಈಗ ವಸತಿ ಯೋಜನೆ ಆಯಿತು, ಶೆಲ್ಟರ್ಗೆ ನೆಕ್ಸ್ಟ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿಗೆ ಆಯಿತು. ನೆಕ್ಸ್ಟ್ ಸ್ಯಾನಿಟೈಸೇಷನ್ಗೆ ಏನು ಮಾಡ್ತೀವಿ, ಲೈಕ್ ನೈರ್ಮಲ್ಯ, ಗ್ರಾಮೀಣ ನೈರ್ಮಲ್ಯ ಸ್ಯಾನಿಟೈಸೇಷನ್ ರೂರಲ್ ಸ್ಯಾನಿಟೈಸೇಷನ್ ನಾವೇನು ಮಾಡ್ಲಿಕ್ಕತ್ತೀವಪ್ಪ ಅಂದರೆ ಸ್ವಚ್ಛ ಭಾರತ್ ಮಿಷನ್ ಅಂತೂ ಆಬ್ವಿಯಸ್ಲಿ ತಂದಿದ್ದೀವಿ. ಓಕೆ, ಎಸ್, ಸೊ ರೂರಲ್ ಸ್ಯಾನಿಟೈಸೇಷನ್ ರೂರಲ್ ಸ್ಯಾನಿಟೈಸೇಷನ್ಗೆ ಏನು ಕಾರ್ಯಕ್ರಮ ತಂದಿದ್ದೀವಪ್ಪ ಅಂದರೆ ಸ್ವಚ್ಛ ಭಾರತ್ ಮಿಷನ್, ಅದರಲ್ಲಿ ಗ್ರಾಮ ಅಂತ ಅರ್ಬನ್ ಸಪ್ರೇಟ್ ಬರ್ತಾವೆ. ಫಸ್ಟ್ ಒನ್ ಸ್ವಚ್ಛ ಭಾರತ್ ಮಿಷನ್, ಪರ್ಟಿಕ್ಯುಲರ್ಲಿ ಗ್ರಾಮ, ಯಾವುದಿದು ಗ್ರಾಮ
ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀವಿ ಸ್ವಚ್ಛ ಭಾರತ್ ಮಿಷನ್? ಯಾವಾಗ ಬಂತು? 2014ನಲ್ಲಿ ಬಂತು. 19 ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ತಾರೆ. ಯಾವಾಗ ಬಂತು? 2014 ಬಂತು. ಯಾವಾಗ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ರು? 2019 ಅಕ್ಟೋಬರ್ 2. ಓಕೆ, ಹೌದಾ? ಚಲೋ. ನೆಕ್ಸ್ಟ್, ಶೌಚಾಲಯಗಳ ಪೂರೈಕೆ ಪ್ರತಿ ಮನೆಗಳಿಗೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಕರ್ನಾಟಕದಿಂದ ಏನು ಮಾಡ್ಲಿಕ್ಕತ್ತೀವಪ್ಪ ಅಂತಂದರೆ, ಸೊ ಟಾಯ್ಲೆಟ್ ಫೆಸಿಲಿಟಿಗಳನ್ನು ಕೊಡ್ತಾ ಇದೀವಿ. ಮೊದಲೆಲ್ಲ ಇರಲಿಲ್ಲ, ಇವಾಗೆಲ್ಲ ಎಲ್ಲ ಹಳ್ಳಿಗೂ ಕೂಡ ಟಾಯ್ಲೆಟ್ ಫೆಸಿಲಿಟಿನ ಕೊಡ್ತಾ ಇದೆ ಶೌಚಾಲಯ ಪೂರೈಕೆ. ಓಕೆ, ಸೊ ನೆಕ್ಸ್ಟ್, ಇವುಗಳನ್ನು ಶೌಚಾಲಯಗಳನ್ನು ಈ ಒಂದು ಕಾನ್ಸೆಪ್ಟ್ ಏನೈತಲ್ಲ, ಏನು ಶೌಚಾಲಯ ಪೂರೈಕೆ ಅಂತಲ್ಲ, ಇದನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾರಪ್ಪ ಅಂದರೆ ಗ್ರಾಮ ಪಂಚಾಯತಿಯಿಂದ. ಯಾರು ಇಂಪ್ಲಿಮೆಂಟ್ ಮಾಡ್ತಾರ? ಗ್ರಾಮ ಪಂಚಾಯತಿಯಿಂದ ಮಾಡ್ತಾರೆ. ಅಂದರೆ ಯಾರಿಗೆ ಸ್ವಂತ ದುಡ್ಡು ಹಾಕಿ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋ ಶಕ್ತಿ ಇರಂಗಿಲ್ಲಲ್ಲ, ಅವರಿಗೆ ನಾವೇನು ಮಾಡ್ತಿದ್ದಪ್ಪ ಅಂದರೆ ಗೌರ್ಮೆಂಟ್ ಸ್ಕೀಮ್ ಒಳಗೆ, ಅಂದರೆ ಸ್ವಚ್ಛ ಭಾರತ್ ಮಿಷನ್ ಅಡಿಯೊಳಗೆ ಏನು ಮಾಡ್ತಾರಪ್ಪ ಅಂದರೆ ಅನುದಾನಗಳನ್ನು ಹಂಚಿಕೆ ಮಾಡ್ತಾರೆ. ಇವನು ಇಂಪ್ಲಿಮೆಂಟ್ ಮಾಡೋರು ಯಾರಪ್ಪ ಅಂದರೆ ಗ್ರಾಮ ಪಂಚಾಯತಿಯವರು. ಇವಳು ಇಂಪ್ಲಿಮೆಂಟ್ ಮಾಡೋರು ಯಾರು? ಗ್ರಾಮ ಪಂಚಾಯತರು. ಹಾಗಿದ್ರೆ ಫಂಡ್ ಅಲೋಕೇಶನ್ ಹೆಂಗಾಗ್ತದೆ? ಇದ್ರದ್ದು ಫಂಡ್ ಅಲೋಕೇಶನ್ ಹೆಂಗದಪ್ಪ ಅಂತಂದರೆ, ಎಸ್ ಸೆಂಟರ್ ಇಸ್ ಟು ಸ್ಟೇಟ್, ವೆರಿ ಗುಡ್, 60:40. ಹೌ ಮಚ್? 60:40. ಇನ್ನು ನಮ್ಮ ಗ್ರಾಮ ನಮ್ಮ ರಸ್ತೆ ಸ್ಕೀಮ್, ವೆರಿ ಇಂಪಾರ್ಟೆಂಟ್. ನಮ್ಮ ಗ್ರಾಮ ನಮ್ಮ ರಸ್ತೆ, ನಮ್ಮ ಗ್ರಾಮ ನಮ್ಮ ರಸ್ತೆ, ನಮ್ಮ ಗ್ರಾಮ ನಮ್ಮ ರಸ್ತೆ, ಇದ್ರ ಮುಖಾಂತರ ಪ್ರತಿ ಹಳ್ಳಿಗೂ ಕೂಡ ನಾವೇನು ಮಾಡ್ಲಿಕ್ಕತ್ತೀವಿ ಅಂದರೆ ರೋಡ್ ಕನೆಕ್ಟಿವಿಟಿ ಮಾಡ್ತಾ ಇದ್ದೀವಿ. ಮೀನ್ಸ್ ಅವಾಗೆಲ್ಲ ಸೀಸನಲ್ ರೋಡ್ಸ್ ಇದ್ದು, ಬಟ್ ಇವಾಗೆಲ್ಲ ಸೀಸನಲ್ ರೋಡ್ಸ್ ಇಲ್ಲ, ನಾವು ಟಾರ್ ರೋಡ್ಸ್ಗಳನ್ನು ನಾವೇನು ಮಾಡ್ಲಿಕ್ಕತ್ತೀವಪ್ಪ ಅಂತಂದರೆ ತರ್ತಾ ಇದ್ದೀವಿ. ಬಿಕಾಸ್ ಅವಾಗೆಲ್ಲ ಸೀಸನಲ್ ಅಂತಂದರೆ ಅವುಗಳನ್ನು ನಾವು ಸಮ್ಮರ್ ಸೀಸನ್ ಒಳಗೆ ಮಾತ್ರ ಬಳಸ್ಬೋದಾಗಿತ್ತು, ರೈನಿ ಸೀಸನ್ ಒಳಗೆ ಬಳಸೋಕೆ ಆಗ್ತಿರಲಿಲ್ಲ. ಬಿಕಾಸ್ ಅವೆಲ್ಲ ಹಾಂ, ಎಸ್ ಎಸ್, ಹಾಗಾಗಿತ್ತು. ಹಾಗಾಗಿ ನಾವೇನು ಮಾಡ್ಲಿಕ್ಕತ್ತೀವಪ್ಪ ಅಂದರೆ ನಮ್ಮ ಗ್ರಾಮ ನಮ್ಮ ರಸ್ತೆ. ಓಕೆ, ಎಲ್ಲ ಹಳ್ಳಿಗಳಿಗೆ ಕೂಡ ನಾವು ರೋಡ್ ಕನೆಕ್ಟಿವಿಟಿ ಕೊಡ್ತೀವಿ ಟು ದಿ ಟಾರ್ ರೋಡ್. ಓಕೆ, ಸೊ ನೆಕ್ಸ್ಟ್, ಇದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯವ್ರಿಗೆ ಏನು ಮಾಡ್ತಪ್ಪ ಅಂದರೆ, ಇಟ್ಸ್ ನಾಟ್ ಓನ್ಲಿ ಕನೆಕ್ಟಿಂಗ್ ದಿ ಇಂಟರ್ ವಿಲೇಜ್ ರೋಡ್ ಟ್ರಾನ್ಸ್ಪೋರ್ಟೇಷನ್, ಇಸ್ ಆಲ್ಸೋ ಪ್ರೊವೈಡಿಂಗ್ ಇಂಟರ್ನಲ್ ರೋಡ್ ಟ್ರಾನ್ಸ್ಪೋರ್ಟ್. ಇಂಟರ್ನಲ್ ವಿಲೇಜ್ ಅಂದರೆ ಹಳ್ಳಿಯ ಒಳಗಡೆ ಏನು ರೋಡ್ ಇರ್ತಾವಲ್ಲ, ಬೀದಿಗಳು, ಅಲ್ಲಿಯೂ ಕೂಡ ನಾವೇನು ಮಾಡ್ಲಿಕ್ಕತ್ತೀವಿ ಅಂದರೆ ಕಾಂಕ್ರೀಟ್ ಮಾಡ್ತಾ ಇದ್ದೀವಿ. ಓಕೆ, ಇವು ಎಲ್ಲ ಹಳ್ಳಿ ಒಳಗಿನ ರಸ್ತೆಗಳು ಕೂಡ ನಾವೇನು ಮಾಡ್ಲಿಕ್ಕತ್ತೀವಪ್ಪ ಅಂದರೆ ಕಾಂಕ್ರೀಟ್ CC ರೋಡ್ಸ್ಗಳನ್ನ ಮಾಡ್ತಾ ಇದ್ದೀವಿ, ಕಾಂಕ್ರೀಟ್ ರೋಡ್ಗಳನ್ನ ಮಾಡ್ತಾ ಇದ್ದೀವಿ. ಅದೇ ಯಾವುದಪ್ಪ ಅಂದರೆ ನಮ್ಮ ಗ್ರಾಮ ನಮ್ಮ ರಸ್ತೆ. ಏನು ಹೇಳ್ತಾರೆ? ಗ್ರಾಮೀಣ ಮನೆಯ ಅಂಗಳದಲ್ಲಿ ಮನೆಯ ಬಾಗಿಲಿ CC ರೋಡ್ಸ್ ಅಂದರೆ ನಾವು ಏನಂತೀವಿ ರೋಡ್ ವಿಲೇಜ್ ರೋಡ್ ಒಳಗೆ ರೋಡ್ಗಳನ್ನ ನಾವೇನು ಮಾಡ್ತೀವಿ CC ರೋಡ್ಗಳನ್ನಾಗಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಬೇಸಿಕಲಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್, ರೂರಲ್ ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಾಗ MG NREGA, ವೆರಿ ವೆರಿ ಇಂಪಾರ್ಟೆಂಟ್. ಎಟ್ಸ್ ಒನ್ ಸೆಕೆಂಡ್, ಕ್ಯಾನ್ ರಿಪೀಟ್ ಒನ್ ಸೆಕೆಂಡ್? ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ವೆರಿ ವೆರಿ ಇಂಪಾರ್ಟೆಂಟ್, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಎಸ್, ಓಕೆ, ಕಮನ್. ಹಾಗಿದ್ರೆ ಈ ಆ್ಯಕ್ಟನ್ನು ಸೊ ನಾವು 2005ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀವಿ? 2005 ಇಂಪ್ಲಿಮೆಂಟ್ ಮಾಡ್ತೀವಿ. ಆವಾಗ ಇದ್ರ ನೇಮ್ ಏನಾಗಿತ್ತು ಅಂತಂದರೆ ಜಸ್ಟ್ ನರೇಗಾ. ಇಟ್ಸ್ ಓನ್ಲಿ ನರೇಗಾ. ಓಕೆ, ಸೊ ಅದಾದಮೇಲೆ 2006 ಒಳಗೆ ನಾವೇನು ಮಾಡ್ತೀವಪ್ಪ ಅಂದರೆ ಇದನ್ನು ಆ್ಯಕ್ಟಾಗಿ ಕನ್ವರ್ಟ್ ಮಾಡ್ತೀವಿ, ಅಧಿನಿಯಮನ ಹೊರಡಿಸ್ತೀವಿ. ಓಕೆ, ಇನ್ನು 2009 ಅಕ್ಟೋಬರ್ 2 ಒಳಗೆ ಏನಾಗ್ತದಪ್ಪ ಅಂತಂದರೆ ನರೇಗಾ ಈಸ್ ರೀನೇಮ್ಡ್ ಆ್ಯಸ್ MG NREGA. ಎಸ್, ದಟ್ ಡೇ ಓನ್ಲಿ. ಓಕೆ, ಇಲ್ಲಿ ನೋಡ್ರಿ, 2009 ಅಕ್ಟೋಬರ್ 2 ಒಳಗೆ ಏನು ಮಾಡ್ತೀವಪ್ಪ ಅಂದರೆ ನರೇಗಾ ಈಸ್ ರೀನೇಮ್ಡ್ ಆ್ಯಸ್ MG NREGA. ಅರ್ಥ ಅಲ್ಲಿಗತ್ತದ ಜಿನ್ ಡ್ರೀಜಿ ಈಸ್ ಅ ಫಾದರ್ ಆಫ್ MG NREGA. ಬಿಕಾಸ್ ದಿಸ್ ಕಾನ್ಸೆಪ್ಟ್ ಈಸ್ ಡೆವಲಪ್ಡ್ ಬೈ ಜಿನ್ ಡ್ರೀಜಿ ಓನ್ಲಿ. ಓಕೆ, ಜಿನ್ ಡ್ರೀಜಿ ಏನು ಕರಿತೀವಿ? ಜಿನ್ ಡ್ರೀಜಿ. ಸೊ ಇವರೊಬ್ಬ ಆ್ಯಕ್ಚುಲಿ ಒಬ್ಬ ಪಾಲಿಸಿ ಮೇಕರ್. ಇವರು
ಭಾರತದ ಒಬ್ಬ ಪಾಲಿಸಿ ಮೇಕರ್. ಈ ಒಂದು ಕಾನ್ಸೆಪ್ಟ್ ಏನು ಮಾಡ್ತಾರಪ್ಪ ಅಂದರೆ ಇವ್ರ ಜಾರಿಗೆ ತರ್ತಾ ಹೋಗ್ತಾರೆ. ಹಾಗಿದ್ರೆ ಇದೇನು ಹೇಳ್ತದಪ್ಪ ಅಂತಂದರೆ, ಎಸ್ ಇನ್ ಅ ಇಯರ್ ಅಟ್ಲೀಸ್ಟ್ 100 ಡೇಸ್ ಏನು ಮಾಡ್ಲಿಕ್ಕತ್ತ, ಏನು ಮಾಡಬೇಕಪ್ಪ ಅಂತಂದರೆ ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ಗಳನ್ನ ಪ್ರೊವೈಡ್ ಮಾಡಬೇಕು. ಏನು ಪ್ರೊವೈಡ್ ಮಾಡಬೇಕು? ಎಂಪ್ಲಾಯ್ಮೆಂಟ್. ಎಷ್ಟು ದಿನ? ಇನ್ ಅ ಇಯರ್ 100 ಡೇಸ್. ಮೊದಲು 150 ಡೇಸ್ ಇತ್ತು, ಇವಾಗ ಅದನ್ನು 100 ಡೇಸ್ಗೆ ಏನು ಮಾಡಿದಾರಪ್ಪ ಅಂದರೆ ರೆಡ್ಯೂಸ್ ಮಾಡಿದ್ದಾರೆ. ಯಾರಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕಪ್ಪ ಅಂದರೆ ಅನ್ಸ್ಕಿಲ್ಡ್ ಲೇಬರ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೆ ಕೊಡಬೇಕು? ಅನ್ಸ್ಕಿಲ್ಡ್ ಎಂಪ್ಲಾಯ್ಗಳಿರ್ತಾರಲ್ಲ, ಸೊ ಇವ್ರಿಗೆ ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಕೆಲಸ ಕೊಡಬೇಕು, 100 ಡೇಸ್ ಕೊಡಬೇಕು. ಅರ್ಥ ಅಲ್ಲಿಕ್ಕತ್ತದ? ಎಸ್. ಇದರಿಂದ ಏನಾಗ್ತದಪ್ಪ ಅಂತಂದರೆ, ಒಂದನೇದು ಸೊ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ರೆಡ್ಯೂಸ್ ಆಗ್ತದೆ. ಎಸ್, ಏನಾಗ್ತದೆ? ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿ ಕರಿತೀವಿ. ದಿಸ್ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತದೆ, ಒಂದೇದು. ಎರಡನೇದ ಲೇಬರ್ ಮೈಗ್ರೇಷನ್ ಕಡಿಮೆ ಆಗ್ತದೆ. ಲೇಬರ್ ಮೈಗ್ರೇಷನ್ ಇಟ್ ಮೀನ್ಸ್ ಏನಪ್ಪ ಅಂದರೆ, ಯಾರು ಲ್ಯಾಂಡ್ಲೆಸ್ ಇದ್ದಾರೆ ಅವರು ಒಂದು ಕಡೆಯಿಂದ ಒಂದು ಕಡೆ ಏನಾಗ್ತಾರಪ್ಪ ಅಂತಂದರೆ ಮೈಗ್ರೇಟ್ ಆಗ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಬೆಂಗಳೂರು. ಇದ್ರಾಗ ಇದ್ರಾಗ ಪಾಪ್ಯುಲೇಷನ್ ಜಾಸ್ತಿ ಆಗಿ ಮೇನ್ ರೀಸನ್ ಏನಪ್ಪ ಅಂತಂದರೆ ಮೈಗ್ರೇಷನ್, ಲೈಕ್ ಮೀ. ಓಕೆನಾ? ಅರ್ಥ ಆಗ್ಲಿಕ್ಕತ್ತದ? ಎಸ್, ಲೈಕ್ ಆಕಾಶ್ ಆಲ್ಸೋ. ಓಕೆ, ಸೊ ಇಲ್ಲೇನಾಗ್ಲಿಕ್ಕತ್ತದಪ್ಪ ಅಂದರೆ ಬೇರೆ ಕಡೆಯಿಂದ ಜಾಬ್ ಅಪರ್ಚುನಿಟಿಗಳನ್ನ ಹುಡುಕೊಂಡು ಏನು ಮಾಡ್ತಾರಪ್ಪ ಅಂದರೆ ಇಲ್ಲಿಗೆ ಮೈಗ್ರೇಟ್ ಆಗ್ತಾರೆ. ಅರ್ಥ ಆಗ್ಲಿಕ್ಕತ್ತದ? ಸೊ ಇದರಿಂದ ಏನಾಗ್ತದಪ್ಪ ಅಂತಂದರೆ, ಯಾರು ಅನ್ಸ್ಕಿಲ್ಡ್ ಲೇಬರ್ಸ್ ಇದ್ದಾರಲ್ಲ, ಸೊ ಇವ್ರಿಗೆ ಸೊ ಮೈಗ್ರೇಟ್ ಮೈಗ್ರೇಷನ್ ಹೋಗೋದು ತಪ್ತದೆ. ಓಕೆನಾ? ಸೊ ಹಾಗಾಗಿ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಎಮ್ ಜನಗ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಕಂಡೀಷನ್ಸ್ ಏನು ಹೇಳ್ತಪ್ಪ ಅಂತಂದರೆ, ಅಟ್ಲೀಸ್ಟ್ 1/3 ಪೋಸ್ಟ್ ಆರ್ 1/3 ವೆಕೆನ್ಸೀಸ್ ಆರ್ ರಿಸರ್ವ್ಡ್ ಫ್ರಮ್ ವುಮೆನ್ಸ್. ಔಟ್ ಆಫ್ 100 ವೆಕೆನ್ಸೀಸ್, 1/3 ವ್ಯಾಕೆನ್ಸಿಗಳನ್ನು ವುಮೆನ್ಸಿಗೆ ರಿಸರ್ವ್ ಮಾಡಲೇಬೇಕು, ಕಂಪಲ್ಸರಿ. ಸೆಕೆಂಡ್ ಏನಪ್ಪ ಅಂತಂದರೆ, ಈ ಯಾವುದೇ ಕೆಲಸಗಳಿಗೆ ಯಂತ್ರಗಳನ್ನು ಮಷಿನರಿಗಳನ್ನು ಬಳಸುವಂತಿಲ್ಲ, ಎಲ್ಲವೂ ಕೂಡ ಮ್ಯಾನುವಲಿನೇ ಆಗಬೇಕು. ಎಲ್ಲವೂ ಕೂಡ ಏನಾಗಬೇಕು? ಮ್ಯಾನುವಲಿ ಆಗಬೇಕು. ಮಷಿನರಿಗಳನ್ನು ಬಳಸುವಂತ, ಲೈಕ್ JCB ಬಳಸಿದ್ನೋ, ಕ್ರೇನ್ ಬಳಸಿದ್ನೋ, ಸೊ ಹಿಂಗೇನೋ. ಹಾಂ, ಇಲ್ಲಿ ಯಾವುದನ್ನು ಕೂಡ ಏನು ಮಾಡೋಂಗಿಲ್ಲಪ್ಪ ಅಂತಂದರೆ ಮಷಿನರಿ ಥ್ರೂ ಮಾಡೋಂಗಿಲ್ಲ, ಎಲ್ಲವೂ ಕೂಡ ಏನಾಗಬೇಕು? ಮ್ಯಾನುವಲಿನ ಆಗಬೇಕು. ಓಕೆ, ಸೊ ಇದ್ರ ಮುಖಾಂತರ ಏನು ಅಡ್ವಾಂಟೇಜ್ ಆಗ್ತದಪ್ಪ ಅಂದರೆ ಸೋಷಿಯಲ್ ಅಸೆಟ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಸೋಷಿಯಲ್ ಅಸೆಟ್ಸ್ ಅಂತ ಹೇಳಿ ಕರಿತೀವಿ. ಏನನ್ನ ವಾಟ್ ಇಮ್ ಬಿ ಸೋಷಿಯಲ್ ಅಸೆಟ್ಸ್? ಥ್ರೂ ದ MGNREGA ಪ್ರಾಜೆಕ್ಟ್ ಸೋಷಿಯಲ್ ಅಸೆಟ್ಸ್ಗಳು ಏನಾಗ್ಲಿಕ್ಕತ್ತಪ್ಪ ಅಂತಂದರೆ ನಮ್ಮಲ್ಲಿ ಎಸ್ಟಾಬ್ಲಿಷ್ ಆಗ್ಲಿಕ್ಕತ್ತು. ಸೋಷಿಯಲ್ ಅಸೆಟ್ಸ್ ಅಂತ ಕರಿತೀವಿ. ಸೋಷಿಯಲ್ ಅಸೆಟ್ಸ್ ಮೀನ್ಸ್ ವಾಟ್? ಲೈಕ್ ಸೋಷಿಯಲ್ ಅಸೆಟ್ಸ್ ಇಟ್ ಮೀನ್ಸ್ ಪಬ್ಲಿಕ್ ಅಸೆಟ್ಸ್. ಸೋಷಿಯಲ್ ಅಸೆಟ್ಸ್ ಇಸ್ ನಥಿಂಗ್ ಬಟ್ ಪಬ್ಲಿಕ್ ಅಸೆಟ್ಸ್, ಲೈಕ್ ಸ್ಕೂಲ್, ಹಾಸ್ಪಿಟಲ್, ಪ್ಲೇಗ್ರೌಂಡ್ಸ್, ನೆಕ್ಸ್ಟ್ ಏನಪ್ಪ ಅಂತಂದರೆ ಲೇಕ್ಸ್, ಕ್ಯಾನಲ್ಸ್. ಸೊ ಇವುಗಳೆಲ್ಲವನ್ನೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾರೆ. ಪ್ರತಿ ವರ್ಷ ಒಂದೊಂದು ಕಡೆ ಏನು ಮಾಡಬೇಕು ಅಂದರೆ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಹಾಗಿದ್ರೆ ಸರ್, 100 ಡೇ ಕಂಪಲ್ಸರಿ ಜಾಬ್ ಎಂಪ್ಲಾಯ್ಮೆಂಟ್ ಕೊಡಲೇಬೇಕು. ಇಫ್ ಇನ್ ಕೇಸ್ ಗ್ರಾಮ ಪಂಚಾಯತ್ ಈಸ್ ಗೋಯಿಂಗ್ ಟು ಗ್ರಾಮ ಪಂಚಾಯತ್ ಫೇಲ್ ಟು ಪ್ರೊವೈಡ್ 100 ಡೇಸ್ ಎಂಪ್ಲಾಯ್ಮೆಂಟ್, ರಿಮೈನಿಂಗ್ ಡೇಸ್ ಏನು ಇರ್ತದಲ್ಲ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಕಾಂಪನ್ಸೇಷನ್ ಕೊಡಬೇಕು. ಸೊ ಈಗ 70 ಡೇಸ್ ಎಂಪ್ಲಾಯ್ಮೆಂಟ್ ಕೊಟ್ಟರು, 30 ಡೇಸ್ ಕೊಡೋಕ್ಕಾಗಲಿಲ್ಲ, ಟೋಟಲಿ 100 ಡೇಸ್ ಕೊಡಬೇಕಲ್ಲ. 70 ಡೇಸ್ ಕೊಟ್ಟರು, 30 ಡೇಸ್ ಕೊಡೋಕ್ಕಾಗಲಿಲ್ಲ ಅಂತಂದಾಗ ಆ 30 ಡೇಸ್ಗೆ ಏನು ಮಾಡಬೇಕಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಕಾಂಪನ್ಸೇಷನ್ ಪ್ರೊವೈಡ್ ಮಾಡಲೇಬೇಕು ಕಂಪಲ್ಸರಿಲಿ. ಅರ್ಥ ಆಗ್ಲಿಕ್ಕತ್ತದ? ಓಕೆ, ನೆಕ್ಸ್ಟ್ ಏನು ಹೇಳ್ತದಪ್ಪ ಅಂದರೆ, ಎಲ್ಲಿ ಗ್ರೌಂಡ್ ಲೆವೆಲ್ನಾಗ ವರ್ಕ್ ಇರ್ತದಲ್ಲ, ಆ ಗ್ರೌಂಡ್ ಲೆವೆಲ್ ಒಳಗೆ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ಗಳು ಇರಲೇಬೇಕು. ಲೈಕ್ ಒಂದು ನರ್ಸ್ ಇರಬೇಕು, ಒಂದು ಆ್ಯಂಬುಲೆನ್ಸ್ ಇರಬೇಕು, ಅದ್ರ ಜೊತೆಗೆ ಹಾಂ ಫಸ್ಟ್ ಏಡ್ಗೆ ಏನೇನು ಬೇಕಲ್ಲ, ಫಸ್ಟ್ ಏಡ್ ಅಲ್ಲಿ ಇರಲೇಬೇಕು. ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಇರಲೇಬೇಕು. ಬಟ್ ಎಲ್ಲ ರೂಲ್ಸ್ಗಳು ಕೂಡ ಅಲ್ಲಿ ಏನಾಗೋದಿಲ್ಲ, ಫಾಲೋ ಆಗೋದಿಲ್ಲ. ಅರ್ಥ ಆಗ್ಲಿಕ್ಕಂಥದ್ದು? ಎಸ್. ಓಕೆ, ನೆಕ್ಸ್ಟ್ ರೆಮ್ಯುನರೇಷನ್ ವೇಜಸ್, ಸಾರಿ ನಾಟ್ ರೆಮ್ಯುನರೇಷನ್ ವೇಜಸ್, ಹೈಯೆಸ್ಟ್ ವೇಜಸ್, ವೇಜಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಹೈಯೆಸ್ಟ್ ವೇಜಸ್ ಯಾರು ಕೊಡ್ತಿದ್ದಾರಪ್ಪ ಅಂದರೆ ಹರಿಯಾಣ ಸ್ಟೇಟ್ ಕೊಡ್ಲಿಕ್ಕಿದೆ. 356 ಪರ್ ಡೇ. ಕರ್ನಾಟಕ 356 ಆದಮೇಲೆ ಕರ್ನಾಟಕ 317 ಪರ್ ಡೇ. ಲೋವೆಸ್ಟ್ ಬಂದುಬಿಟ್ಟು ಮಧ್ಯಪ್ರದೇಶ್ ಆ್ಯಂಡ್ ಛತ್ತೀಸ್ಗಢ 224. ಓಕೆ, ಅರ್ಥ ಆಗ್ಲಿಕ್ಕತ್ತದ ಮ್ಯಾಮ್? 309 ಇತ್ತು, ದ್ಯಾಟ್ 309 317 ಮಾಡಿದರು, ಇವಾಗ ಮತ್ತೆ ಜಾಸ್ತಿ ಆದ. ಸೊ ಹಾಗಿದ್ರೆ ಅದನ್ನು ನಾನು ಅಬ್ಸರ್ವ್ ಮಾಡಿಲ್ಲ, ರೀಸೆಂಟ್ಲಿ ಆಯಿತಾ? ಓಕೆ ಓಕೆ, 3 ಡೇಸ್ ಬ್ಯಾಕ್ ಆಯಿತಾ? 3-4 ಡೇಸ್ ಬ್ಯಾಕ್. ಓಕೆ, ಹಾಗಿದ್ರೆ ಅದನ್ನ ನೋಡಿ, ಐ ವಿಲ್ ಮೇಕ್ ಇಟ್ ಕರೆಕ್ಟ್. ಬಿಕಾಸ್ ಇದು 370 ಲಾಸ್ಟ್ ಇಯರ್ ಇತ್ತು. ಓಕೆ, ದಿಸ್ ಇಸ್ ಏಪ್ರಿಲ್ ಅಲ್ಲ,
ಆಬ್ವಿಯಸ್ಲಿ ಇಯರ್ಲಿ ಏನಾಗ್ತದೆ ಅಂದರೆ ರಿನಿವಲ್ ಆಗ್ತದೆ, ಇಯರ್ಲಿ ರಿನಿವಲ್ ಆಗ್ತದೆ. ಸೊ ಹಾಗಿದ್ರೆ ಅದನ್ನು ಎಷ್ಟೆಷ್ಟು ಮತ್ತು ಫಸ್ಟ್ ಡೇಟ್ ಯಾವುದು ಲಾಸ್ಟ್ ಡೇಟ್ ಯಾವುದನ್ನು ಐ ವಿಲ್ ಟೆಲ್ ಯು ಟುಮಾರೋ. ಓಕೆ ಚಲೋ, ಮತ್ತು ಯಾವ ಪ್ರೊಜೆಕ್ಟ್ ಪ್ರಾಜೆಕ್ಟ್ ತರ್ತೀವಿ ಇದ್ರ ಜೊತೆಗೆ ರೂರಲ್ ಡೆವಲಪ್ಮೆಂಟ್ ಪರ್ಪಸ್ ಪ್ರಗತಿ ಪಥ. ನೆಕ್ಸ್ಟ್ ಯಾವುದು ಪ್ರಗತಿ ಪಥ, ಪ್ರಗತಿ ಪಥ. ಓಕೆ, ವಾಟ್ ಮೀನ್ ಬೈ ಪ್ರಗತಿ ಪಥ? ಪ್ರಗತಿ ಪಥ ಹೇಳ್ತದಪ್ಪ ಅಂತಂದರೆ, ಎಸ್ ಇಲ್ಲಿ ನೋಡ್ರಿ ನಮ್ಮ ಗ್ರಾಮ ನಮ್ಮ ರಸ್ತೆ ಏನು ಹೇಳ್ತದೆ, ಸೊ ಹಳ್ಳಿ ಒಳಗಿನ ಬೀದಿಗಳೆಲ್ಲ ರಸ್ತೆಗಳನ್ನು ಸಿ ಸಿ ಮಾಡೋದು, ಸಿ ಸಿ ರೋಡ್ಸಕ್ಕೆ ನೋಡ್ಬಿಡೋದು. ವಾಟ್ ಅಬೌಟ್ ಪ್ರಗತಿ ಪಥ? ಪ್ರಗತಿ ಪಥ ಏನು ಹೇಳ್ತದಪ್ಪ ಅಂತಂದರೆ, ಇಲ್ಲಿ ಮುಖ್ಯವಾಗಿ ಹಳ್ಳಿ ಹಳ್ಳಿಗೆ ರೋಡ್ ಕನೆಕ್ಟಿವಿಟಿನ ಬಿಲ್ಡ್ ಮಾಡೋದು. ಹಳ್ಳಿ ಹಳ್ಳಿಗೆ ಏನು ಮಾಡೋದು, ರೋಡ್ ಕನೆಕ್ಟಿವಿಟಿನ ಬಿಲ್ಡ್ ಮಾಡೋದು ಪ್ರಗತಿ ಪಥ. ಒನ್ ಮೋರ್ ಪ್ರಾಜೆಕ್ಟ್ ವಿ ಹ್ಯಾವ್ ದಟ್ ಈಸ್ ಕಲ್ಯಾಣ ಪಥ. ಒನ್ ಮೋರ್ ಪ್ರಾಜೆಕ್ಟ್ ವಿ ಹ್ಯಾವ್ ದಟ್ ಈಸ್ ಕಾಲ್ಡ್ ಎಸ್ ಕಲ್ಯಾಣ ಪಥ. ಏನು ಹೇಳ್ತದೆ ಕಲ್ಯಾಣ ಪಥ? ಕಲ್ಯಾಣ ಕರ್ನಾಟಕ ರೀಜನ್ ಒಳಗೆ ರೋಡ್ಗಳನ್ನು ಡೆವಲಪ್ಮೆಂಟ್ ಮಾಡೋದು. ಓಕೆ, ಕನ್ಸ್ಟ್ರಕ್ಟಿಂಗ್ ದಿ ರೋಡ್ ಎಟ್ ಕಲ್ಯಾಣ ಕರ್ನಾಟಕ ರೀಜನ್. ಪ್ರಗತಿ ಪಥ ಏನು, ವಿಲೇಜಸ್ಗಳ ಮಧ್ಯೆ ರೋಡ್ ಕನೆಕ್ಟಿವಿಟಿ ಬಿಲ್ಟ್ ಮಾಡೋದು. ಕರೆಕ್ಟ್, ಎಲ್ಲ ಭಾಗದಾಗು, ನಾಟ್ ಓನ್ಲಿ ಕಲ್ಯಾಣ ಕರ್ನಾಟಕ ಅವ್ರ ಮಧ್ಯ. ಲಿಸನ್, ಎಸ್ ಎಸ್, ಪ್ರಗತಿ ಪಥ ಏನು ಹೇಳ್ತದಪ್ಪ ಅಂದರೆ ಇಟ್ಸ್ ನಾಟ್ ರಿಲೇಟ್ ಇಟ್ಸ್ ನಾಟ್ ಓನ್ಲಿ ರಿಲೇಟೆಡ್ ದಿ ಕಲ್ಯಾಣ ಕರ್ನಾಟಕ, ಇದು ಎಲ್ಲ ಕಡೆಯೂ ಅಪ್ಲೈ ಆಗ್ತದೆ. ಲೈಕ್ ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮೈಸೂರು ಕರ್ನಾಟಕ, ಬೆಂಗಳೂರು ಕರ್ನಾಟಕ, ಈ ರೀತಿ. ಓಕೆನಾ, ವೆನ್ ಇಟ್ ಕಮ್ಸ್ ಟು ದಿ ಕಲ್ಯಾಣ ಪಥ, ಕಲ್ಯಾಣ ಪಥ ಇಟ್ಸ್ ಓನ್ಲಿ ರಿಲೇಟೆಡ್ ಎಟ್ ಕಲ್ಯಾಣ ಕರ್ನಾಟಕ ಓನ್ಲಿ. ಆ ಏನು ಡಿಸ್ಟಿಕ್ಸ್ ಏನಲ್ಲ, ಸೆವೆನ್ ಡಿಸ್ಟಿಕ್ಸ್ ಏನದವಲ್ಲ, ಆ ಸೆವೆನ್ ಡಿಸ್ಟಿಕ್ಸ್ಗೆ ಮಾತ್ರ ಇದೇನಪ್ಪ ಅಂತಂದರೆ ಸಂಬಂಧಿಸ್ತದೆ. ಏನು ಹೇಳ್ತದಪ್ಪ ಅಂತಂದರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೋಡನ್ನು ಕನ್ಸ್ಟ್ರಕ್ಟ್ ಮಾಡೋದು, ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಎಟ್ ಕಲ್ಯಾಣ ಕರ್ನಾಟಕ ರೀಜನ್ ಓನ್ಲಿ. ಯಾವುದು ಕಲ್ಯಾಣ ಪಥ ಸ್ಕೀಮ್. ಪ್ರಗತಿ ಪಥ ಅಂತ ಬಂದರೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕೂಡ ಏನು ಮಾಡೋದು, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ರೋಡ್ ಕನೆಕ್ಟಿವಿಟಿನ ಬಿಲ್ಡ್ ಮಾಡೋದು. ನಮ್ಮ ಗ್ರಾಮ ನಮ್ಮ ರಸ್ತೆ ಇರ್ತದೆ, ಗ್ರಾಮೀಣ ಭಾಗದ ಬೀದಿಗಳನ್ನು ಏನು ವಾರ್ಡ್ಸ್ ಅಂತ ಏನು ಕರೀತೀವಲ್ಲ, ವಾರ್ಡ್ಸ್ಗಳಲ್ಲಿ ಏನು ಮಾಡೋದಪ್ಪ ಅಂತಂದರೆ ಸಿ ಸಿ ರೋಡ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋದು. ಓಕೆನಾ, ಸೊ ಇದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ಗಳು ಬರ್ತಾವೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ. ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ, ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ. ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ, ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ. ಹಾಂ, ಅದು ಸೇಮ್ ಇಂಗ್ಲೀಷ್, ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ. ಹಾಗಿದ್ರೆ ಇಲ್ಲಿ ನೋಡ್ರಿ, ಗ್ರಾಮ ಮೀನ್ಸ್ ರೂರಲ್ ಏರಿಯಾ, ಎಸ್ ರೂರಲ್ ಏರಿಯಾ. ಸ್ವ ಇಟ್ ಮೀನ್ಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಎಸ್, ಓಕೆ, ಅಂದರೆ ಇಲ್ಲಿ ಮುಖ್ಯವಾಗಿ ರೂರಲ್ ಏರಿಯಾದಲ್ಲಿರುವಂಥ ಅನ್ಎಂಪ್ಲಾಯಿಗಳಿಗೆ ಸೆಲ್ಫ್ ಎಂಪ್ಲಾಯಿಗಳಾಗಿ ಆಗಲಿಕ್ಕೆ ಏನೇನೆಲ್ಲ ಫೆಸಿಲಿಟಿಗಳು ಬೇಕಲ್ಲ, ಆ ಎಲ್ಲ ಫೆಸಿಲಿಟಿಗಳನ್ನು ಗೌರ್ಮೆಂಟ್ ಏನು ಮಾಡ್ತಾ ಹೋಗ್ತದೆ ಅಂತ ಪ್ರೊವೈಡ್ ಮಾಡ್ತಾ ಹೋಗ್ತದೆ. ಓಕೆನಾ, ಸೊ ಇದಕ್ಕೆ ನಾವೇನು ಕರಿತೀವಪ್ಪ ಅಂದರೆ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ ಯೋಜನಾ ಅಂಥೇಳಿ ಕರಿತೀವಿ. ಓಕೆನಾ, ಸೊ ಇಲ್ಲೇನು ಮಾಡ್ತಾರಪ್ಪ ಅಂದರೆ, ಯಾರು ಅನ್ಸ್ಕಿಲ್ಡ್ ಅನ್ಎಂಪ್ಲಾಯಿಗಳದಾರ ಓನ್ಲಿ ಎಟ್ ರೂರಲ್ ಏರಿಯಾ, ಈ ಒಂದು ಪ್ರಾಜೆಕ್ಟ್ ಅಂಡರ್ ಒಳಗೆ ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ಅನ್ಸ್ಕಿಲ್ಡ್ ಅರ್ಬನ್ ಅನ್ಎಂಪ್ಲಾಯೀಸ್. ವಿ ಆರ್ ಓನ್ಲಿ ಗೋಯಿಂಗ್ ಟು ಕನ್ಸಿಡರ್ ಹಿಯರ್ ಅನ್ಸ್ಕಿಲ್ಡ್ ರೂರಲ್ ಅನ್ಎಂಪ್ಲಾಯೀಸ್. ಯಾರ್ಯಾರು ಅನ್ಸ್ಕಿಲ್ಡ್ ಅನ್ಎಂಪ್ಲಾಯ್ಗಳಿದ್ದಾರೆ ಎಟ್ ರೂರಲ್ ಏರಿಯಾ, ಅವರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸೆಲ್ಫ್ ಎಂಪ್ಲಾಯ್ ಮಾಡಲಿಕ್ಕೆ, ಸ್ವಲ್ಪ ಎಂಪ್ಲಾಯ್ಗಳಾಗಲಿಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ಸ್ಗಳನ್ನ ಏನು ಮಾಡೋದು, ಜನ್ರೇಟ್ ಮಾಡೋದು. ಸರ್, ಹೆಂಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ಗಳನ್ನ ಜನ್ರೇಟ್ ಮಾಡ್ತಾರಪ್ಪ ಅಂತಂದರೆ, ಅವರಿಗೆ ಸೆಲ್ಫ್ ಎಂಪ್ಲಾಯ್ಗಳಾಗಲಿಕ್ಕೆ ಏನೇನು ಫೆಸಿಲಿಟಿಗಳು ಬೇಕಲ್ಲ, ಆ ಫೆಸಿಲಿಟಿಗಳನ್ನು ಪ್ರೊವೈಡ್ ಮಾಡೋದು. ಸೇ ಫಾರ್ ಎಕ್ಸಾಂಪಲ್, ರೂರಲ್ ಅನ್ಎಂಪ್ಲಾಯ್ಡ್ ವುಮೆನ್ಸ್ಗಳಿದ್ದರೆ ಅವರಿಗೆ ಟೇಲ್ರಿಂಗ್ ಮಷಿನ್ಸ್ಗಳನ್ನು ಗೌರ್ಮೆಂಟಿಂದ ಫ್ರೀ ಆಫ್ ಕಾಸ್ಟಲ್ಲಿನೋ ಅಥವಾ ಸಬ್ಸಿಡಿ ಒಳಗೆ ಏನು ಮಾಡೋದಪ್ಪ ಅಂತ ಕೊಡೋದು. ಓಕೆನಾ, ಸೊ ನೆಕ್ಸ್ಟ್, ಅಥವಾ ನೀವು ಒಂದು ಕಂಪ್ಯೂಟರ್ ಶಾಪ್ ಹಾಕ್ತೀರಿ ಅಂತಂದರೆ, ಅಥವಾ ಜೆರಾಕ್ಸ್ ಸೆಂಟರ್ ಹಾಕ್ತೀರಿ ಅಂತಂದರೆ, ಅದಕ್ಕೆ ಲೋನ್ ಫೆಸಿಲಿಟಿಗಳನ್ನು ಕೊಡೋದು ಐದರ್ ಸಬ್ಸಿಡಿ ಆರ್ ಲೆಸ್ ಇಂಟ್ರೆಸ್ಟ್ ಆರ್ ಝೀರೋ ಇಂಟ್ರೆಸ್ಟ್ ಒಳಗೆ. ಅಥವಾ ನೀವು ವೆಲ್ಡಿಂಗ್ ಮಷಿನ್ಸ್ಗಳನ್ನು ಹಾಕ್ತೀರಿ ಇವ್ರಿಗೆ, ಅವರಿಗೆಲ್ಲ IAS IPS ಜಾಬ್ ಕೊಡೋಕ್ಕಾಗೋದಿಲ್ಲ, ಬಿಕಾಸ್ ದೇ ಆರ್ ಅನ್ಸ್ಕಿಲ್ಡ್ ಅನ್ಎಂಪ್ಲಾಯೀಸ್. ಅಂದರೆ ಸ್ಕೂಲ್ ಡ್ರಾಪ್ಔಟ್ ಅವರೆಲ್ಲ. ಓಕೆ, ಅವ್ರದ್ದು ಯಾವ್ದ್ರದ್ದು ಕಂಪ್ಲೀಟ್ ಗ್ರ್ಯಾಜುಯೇಷನ್ಸ್ ಆಗಲಿ, ಪೋಸ್ಟ್ ಗ್ರ್ಯಾಜುಯೇಷನ್ಸ್ ಆಗಲಿ, ಅಥವಾ ಟ್ವೆಲ್ತ್ ಆಗಲಿ, ಅಥವಾ ಇಂಟರ್ಮೀಡಿಯೇಟ್ ಏನಾಗಲಿ ಪರ್ ಕಂಪ್ಲೀಟ್ ಆಗಿರೋದಿಲ್ಲ. ಅಂದರೆ ಸ್ಕೂಲ್ಸ್ ಡ್ರಾಪ್ಔಟ್ಸ್ ಇರ್ತಾರೆ, ದಟ್ಸ್ ವಾಟ್, ಅವ್ರಿಗೇನು ಯಾವುದೇ ಸ್ಕಿಲ್ಗಳಿರೋದಿಲ್ಲ.
ಅರ್ಥ ಅಲ್ಲಿಕತ್ತದೆ. ಸೊ ಅಂಥವ್ರಿಗೇನಪ್ಪ ಅಂತಂದರೆ ಗೌರ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ಗಳನ್ನ ಜನ್ರೇಟ್ ಮಾಡಲಿಕ್ಕೆ ಫೆಸಿಲಿಟಿಗಳನ್ನ ಕೊಡುವಂಥದ್ದು. ಓಕೆ, ಸೊ ಈಗ ಡೈರಿ ಫಾರ್ಮ್, ಯಾರೋ ಒಬ್ರು ವುಮೆನ್ ಡೈರಿ ಫಾರ್ಮಿಂಗ್ ಮಾಡ್ಕೋತೀವಿ ಅಂತಂದರೆ, ಸೊ ಲೈಕ್ 1 lakh ಅವ್ರು 1.5 lakhs, ಅದ್ರಾಗ ಒಂದು 75,000 ಸಬ್ಸಿಡಿ, ಹಿಂಗೆ ಏನು ಮಾಡೋದಪ್ಪ ಅಂದರೆ ಲೋನ್ ಫೆಸಿಲಿಟಿಗಳನ್ನ ಪ್ರೊವೈಡ್ ಮಾಡೋದ್ರ ಮುಖಾಂತರ ಅವರೆಲ್ಲ ಸೆಲ್ಫ್ ಎಂಪ್ಲಾಯ್ಗಳಾಗಬೇಕು ಅನ್ನೋಂಥ ಕಾನ್ಸೆಪ್ಟ್ನ ಇಟ್ಕೊಂಡು ತಂದಿದ್ದು ಯಾವುದಪ್ಪ ಅಂದರೆ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ ಯೋಜನಾ. ದಿಸ್ ಪ್ರೋಗ್ರಾಮ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್ ಆಫ್ 1999. ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾರಪ್ಪ ಅಂತಂದರೆ 1999, ಯಾವಾಗ 1999 ಏನು ಮಾಡ್ತಾರಪ್ಪ ಅಂದರೆ ಇಂಪ್ಲಿಮೆಂಟ್ ಮಾಡ್ತಾರೆ. ಓಕೆನಾ? ಎಸ್. ಇದು ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್. ಇದು ಆ್ಯಕ್ಚುಲಿ ಯಾವುದಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಪ್ರೋಗ್ರಾಮ್. ಓಕೆನಾ? ಎಸ್. ಹಾಗಿದ್ರೆ ಎಟ್ ಪ್ರೆಸೆಂಟ್ ನಮಗೆ ಈ ಪ್ರಾಜೆಕ್ಟ್ ಇಲ್ಲ, ಈ ಎಟ್ ಪ್ರೆಸೆಂಟ್ ನಮಗೆ ಈ ಪ್ರಾಜೆಕ್ಟ್ ಇಲ್ಲ. ಹೊಸ ಪ್ರಾಜೆಕ್ಟ್ ಅಂತ ಮರ್ಜ್ ಮಾಡಿದ್ದೀವಿ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, NRLM, ಲೈವ್ಲಿಹುಡ್ ಮಿಷನ್, ಲೈವ್ಲಿಹುಡ್ ಜೀವನಾಂಶ. ಓಕೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತೇಳಿ ಕರಿತೀವಿ. ಲೈವ್ಲಿ ಏನು ಪ್ರೊನೌನ್ಸ್ ಮಾಡ್ತೀರಿ ಅದನ್ನು? ಅಲ್ಲ ಪ್ರೊನೌನ್ಸ್ ಕರೆಕ್ಟ್ ಅದಲ್ಲ. ಓಕೆ, ವಾಟ್ ಐ ಸೆಡ್ ನಾನು ಅದನ್ನ ಹೇಳಿದ್ನ. ಓಕೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂಥೇಳಿ ಕರಿತೀವಿ ಇದನ್ನು. ಇಲ್ಲಿ ನೋಡ್ರಿ, 1999 ಇದ್ದಂತಹ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ ಯೋಜನೆ ಏನಿತ್ತಲ್ಲ, ಇದನ್ನು 2011 ಒಳಗೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಆಗಿ ಕನ್ವರ್ಟ್ ರಿನೇಮ್ ಮಾಡ್ತೀವಿ. ಓಕೆನಾ? ಇದಕ್ಕೆ ನಾವು ಅಜೀವಿಕಾ ಅಂತೇಳಿ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮಿಗೆ ಒಂದ್ಸಲ ನಿಮ್ಮ ಕೇಸ್ ಪ್ರೀ ಕೇಳೋಣ, ಕ್ಲಿಮ್ಸ್ಗೆ ಏನು ಕೇಳೋಣ, ವಿಚ್ ಪ್ರೋಗ್ರಾಮ್ ಇಸ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಅಜೀವಿಕಾ. ಯಾವುದನ್ನು ಅಜೀವಿಕಾ ಅಂತೇಳಿ ಕರಿತೀವಪ್ಪ ಅಂತಂದರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಪ್ರೋಗ್ರಾಮ್ ಏನೈತಲ್ಲ, ದಿಸ್ ಪ್ರೋಗ್ರಾಮ್ ಇಸ್ ಕನ್ಸಿಡರ್ ಆ್ಯಸ್ ದಿಸ್ ಪ್ರೋಗ್ರಾಮ್ ಇಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅಜೀವಿಕಾ. ಅರ್ಥ ಅಲ್ಲಿಕತ್ತದೆ, ಎರಡು ಸೇಮ್ ಒಂದೇ ಹೆಸರು ಹೇಳ್ತಾವೆ, ಒಂದು ಅಜೀವಿಕಾ ಆಗಿರ್ಬೋದು, ಇನ್ನೊಂದು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಆಗಿರ್ಬೋದು, ಎರಡನ್ನೂ ಕೂಡ ನಾವು ಎರಡು ಒಂದೇ ಹೆಸರಲ್ಲಿ ಕರಿತೀವಿ, ಸೇಮ್. ಓಕೆನಾ? ಹಾಗಿದ್ರೆ 1999 ಒಳಗಿದ್ದಂಥ ಗ್ರಾಮ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ ಯೋಜನೆ ಇತ್ತಲ್ಲ, ಇದನ್ನು ನಾವೇನು ಮಾಡ್ತೇವಪ್ಪ ಅಂದರೆ ರೀನೇಮ್ ಮಾಡಿದ್ದೀವಿ ಆ್ಯಸ್ ಅ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. ಓಕೆನಾ? ಇಸ್ ಇಟ್ ಕ್ಲಿಯರ್? ರೂರಲ್ ಡೆವಲಪ್ಮೆಂಟ್, ದಿಸ್ ಆಲ್ ಅಬೌಟ್ ರೂರಲ್ ಡೆವಲಪ್ಮೆಂಟ್. ಇದಿಷ್ಟಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದರೆ ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಮಾಹಿತಿ.